ಹಾಸನದಲ್ಲಿ ಚತುಷ್ಕೋನ ಸ್ಪರ್ಧೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ರಿಯಲ್ ಫೈಟ್ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಆದರೂ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಕೂಡ ಹಾಸನದಲ್ಲಿ ಈ ಬಾರಿ ಪೈಪೋಟಿ ನೀಡೋದ್ರಲ್ಲಿ ಅಚ್ಚರಿ ಇಲ್ಲ ನಿಂದ ಯಾರಿಗೆ ಟಿಕೆಟ್ ಅನ್ನೋ ಚರ್ಚೆ ನಡುವೆ ಬನವಾಸಿ ರಂಗಸ್ವಾಮಿಗೆ ಟಿಕೆಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಈಗಾಗಲೇ ಪ್ರೀತಮ್ ಗೌಡ್ರು ಅಸಂಖ್ಯಾತ ಬಲದೊಂದಿಗೆ ನಾಮಿನೇಷನ್ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸ್ವರೂಪ ಜನ ಸ್ವರೂಪ ಸ್ವರೂಪ್ಗೆ ಟಿಕೆಟ್ ಘೋಷಣೆ ಆಗಿದ್ದನ್ನೇ ಗೆಲುವು ಅನ್ನೋ ಮಟ್ಟಕ್ಕೆ ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು ಯಾಕಂದ್ರೆ ಈ ನಡುವೆ ಅಖಿಲ ಯೋಗೇಶ್ ತಮ್ಮದೇ ಆದ ರೀತಿಯಲ್ಲಿ ಕಳೆದ ಎರಡು ತಿಂಗಳಿಂದ ಸಂಘಟನೆ ಮಾಡ್ತಾ ಇದ್ದಾರೆ ಆದ್ರೆ ಕನ್ಫ್ಯೂಷನ್ ಇದ್ದಿದ್ದು ಕಾಂಗ್ರೆಸ್ಗೆ ಬನವಾಸ ರಂಗಸ್ವಾಮಿ ಈಗ ಸ್ವರೂಪ್ಗೆ ಕೊಟ್ಟಿರೋ ಕಾರಣ ಕಾಳಗ ಸ್ವರೂಪ್ ವರ್ಸಸ್ ಪ್ರೀತಮ್ ಗೌಡ ಪ್ರೀತಂ ಗೌಡ ಹ್ಮ್ ಬನವಾಸಿಗೂ ಕೊಟ್ಟಿದ್ದಾರೆ ಅಗಿಲೇನು ಇದ್ದಾರೆ ಚತುಷ್ಕೋನ ಅಂತೇನಿಲ್ಲ

ಅಲ್ವಾ ನೀವು ನೋಡೋದು ಮದ ಗಜಗಳ ಕಾಳಗ ಆಸನದಲ್ಲಿ ಯಾರು ಮದ ಗಜಗಳು ಪ್ರೀತಮ್ ವರ್ಷ ಸ್ವರೂಪ್ ಅಲ್ವಾ ಸ್ವರೂಪ್ ಮದ ಗಜಗಳ ಕಾಳಗ ಇವರು ಏನಾರ ಹೌದು ನೆಗ್ಲೆಕ್ಟ್ ಅಲ್ಲ ಅವ್ರದೇ ಅದಂತೂ ಒಟ್ಟಿಸಿದೆ ಕಾಂಗ್ರೆಸ್ಗೆ ಮತ್ತೆ ಆಪ್ ಗೆಲ್ಲ ಯೋಗೇಶ್ ಡೂಯಿಂಗ್ ಗುಡ್ ಹೌದು ಆದರೆ ಗೆಲುವಿಗಾಗಿ ಗುದ್ದಾಟ ಇವರು ಆ ಇರೋದು ಹೌದು ಅಂದ್ರೆ ಗೆಲುವಿಗಾಗಿ ಸಣಸಾಡ್ತಾ ಇರೋದು ಯಾರು ಇರೋದು ಯಾ ಉತ್ತಮ ಸ್ಟ್ರೈಕ್ ರೇಟ್ ಸರಿ ಈಗ ನಾನು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಸತತವಾಗಿ ಹೆಚ್ಚು ಕಡಿಮೆ ಐದು ತಿಂಗಳಿಂದ ಹೌದು ಸ್ವರೂಪ್ ಟಿಕೆಟ್ ಮೂರು ತಿಂಗಳು ಚರ್ಚೆ ಆ ಕಡೆ ಪ್ರೀತಮ್ ಗೌಡ್ರು ಒಳನರಸಿಪುರ್ದಿಂದ ಅಣ್ಣಾರು ಬರ್ಲಿ ಬರಲಿ ಹೇಮಾವತಿ ನಗರದಿಂದ ಆದ್ರೂ ಬರ್ಲಿ ಇಲ್ಲ ಅಕ್ಕ ಆದ್ರೂ ಬರ್ಲಿ ಯಾರಾದ್ರೂ ಬರ್ಲಿ ನಾನೊಬ್ಬ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಪ್ರೀತಮ್ ಹಿಂಗ ಕರ್ದು ಕರ್ದೇ ಹಿಂಗ್ ಮಾಡಿದ್ದು ಅಕಾಡನ ರೇವಣ್ಣ ಬಂದ್ರೆ ಸೋಲಿಸ್ತೀನಿ ಒಂದ್ ದೊಡ್ಡ ಕಡಿಮೆ ಆದ್ರೆ ರಾಜೀನಾಮೆ ಕೊಡ್ತೀನಿ ಬರ್ದಿಟ್ಕಳಿ ಟಿವಿ ಟೂ ವಿಂಡೋ ಹಾಕಳಿ ರಿಸಲ್ಟ್ ಬಂದಾಗ ಈ ಕಡೆ ವಿಂಡೋ ಅಂತ ನಮ್ ಟಿವಿಯವ್ರೊಟ್ರಲ್ಲ ಹೆಂಗ್ ಪ್ಲೇ ಮಾಡ್ಬೇಕು ಅಂತ ಹಂಗೇ ಏಳೆ ಏಳೆ ಹಿಂಗ್ ಮಾಡ್ಕೊಂಡಿದ್ದು ಮಾಡ್ಕಂಡಿದ್ದು ಹಂಗೇಳ್ದೇ ಇದ್ರೆ ನಾವು ಇದನ್ನ ಐವೋಲ್ಟೇಜ್ ಅಂತಿರ್ಲಿಲ್ಲ ಅವ್ರು ಬತ್ತಿರ್ಲಿಲ್ಲ ಇವರು ಬೈಟ್ ಕೊಡೋ ಜೋಶಲ್ಲಿ ಕೊಟ್ಟು ಕೊಟ್ಟು ಪ್ರೀತಮ್ ಗೌಡ್ರು ಈ ಭವಾನಿ ರೇವಣ್ಣ ಅವ್ರನ್ನ ರೇವಣ್ಣ ರೋಚ್ ಕೆಪ್ಸಿ ಹ್ಞೂ ಇಷ್ಟೆಲ್ಲ ರಾಧಾ ಅಂತ ಕಾಣ ಪ್ರೀತಮ್ ಗೌಡ್ರೆ ಹೌದು ಪ್ರೀತಮ್ ಗೌಡ್ರ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಐ ವೋಲ್ಟೇಜ್ ಎಲ್ಲ ಐತಿ ತಾಸ್ನ ಹೌದು ಅದೇನೋ ಪ್ರೀತಮ್ ಗೌಡ್ರಿಗೆ ಒಂಥರ ಗುಳಿ ಥರ ಕೆರೆದು ಕಾಮನಾ ಬತಾಯಿನಿಂದ ಕೆರೀಬೇಕು ಅಂತ ಪ್ರೀತಮ್ ಗೌಡ್ರಿಗೆ ಒಳ್ಳೆ ಕೆಲ್ಸಗಾರ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಕಂಪೇರ್ ಟು ಪ್ರೀವಿಯಸ್ ಇಮೇಲ್ ನಾಟ್ ಕಂಪೇರ್ ಟು ರೇವಣ್ಣ ಹೌದು ಕರೆಕ್ಟ್ ರೇವಣ್ಣ ಜೊತೆ ಕಂಪೇರ್ ಮಾಡ್ತಿಲ್ಲ ಇಂದಿನ ಶಾಸಕರ ಬಗ್ಗೆ ಹೌದು ನಾರ್ಮಲ್ ಆಗಿ ಸ್ವರೂಪ್ ಟಿಕೆಟ್ ಕೊಟ್ಟಿಷ್ಟು ಒಂದು ಐಪ್ ಸಿಕ್ತಿತ್ತ ನೀವೆಲ್ಲ ಟಿವಿ ಅವ್ರ ಸ್ವರೂಪ್ ಸ್ವರೂಪ್ ಅಂತಿದ್ರ ಕ್ಯಾರಿ ಅಂತಿರ್ಲಿಲ್ಲ ಹೈಪ್ ಮಾಡಿ ಮಾಡಿ ತೋರ್ಸಕ್ಕೆ ಅಡ್ವರ್ಟೈಸ್ಮೆಂಟ್ ಕಾಸು ಎಷ್ಟು ಕೊಡ್ತಾರೆ ಅಂತ ಕೇಳ್ತಿದ್ರಿ ಇಲ್ಲ ನಾವು ಇಷ್ಟು ನಿಮಿಷದ ಕವರೇಜ್ ಗೆ ಇಷ್ಟ ಆಗುತ್ತೆ ಕೋಟ್ರ ಹಾಕ್ತಿವಿ ಅಂತಿದ್ರಿ ಹೌದೋ ಇಲ್ವಾ ಹೌದು ಹೌದು ಅಲ್ವಾ ಈಗ ಸ್ವರೂಪ್ನ ನ ಯಾರಪ್ಪ ಸ್ವರೂಪ ಯಾರಪ್ಪ ಅದು ಸ್ವರೂಪ ಅಷ್ಟೊಂದು ಸ್ಟ್ರಾಂಗ್ ಕುಮಾರಣ್ಣ ಹಂಗಂದ್ರ ಎಡ್ಲೈನ್ ತಗೋತಿದ್ರು ಇಲ್ವೋ ದಿನ ಬಾರಿ ಎಡ್ಲೇನ್ ಹೋಗಂಗ್ ಮಾಡ್ಬಿಟ್ರಿ ಸ್ವರೂಪ್ನ ಫೋಟೋ ಇಟ್ಟು 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 ಹೀರೋ ಮಾಡ್ಬಿಟ್ರಿ ಸಿಂಹಾಸನ ಕೋಟ್ ಹಾಕ್ಬಿಟ್ಟು ಕ್ಷೇತ್ರ ಗೊತ್ತಿರೋ ಸ್ವರೂಪ್ನ ಕರ್ನಾಟಕದ ಇನ್ನೂರ ಇಪ್ಪತ್ನಾಕೂ ಮಾಡಿದ್ರಿ ನಿಜ ಅಲ್ವಾ ಇದ್ ಮಾಡಿದ್ಯಾರು ಇದೇ ಪ್ರೀತು ಇದೇ ಪ್ರೀತಮ್ ಹೇಗಿದೆ ಈಗ ಒಟ್ನಾರಿ ಟಫ್ ಐಟಿದೆ ಸಾವಿರ ಜನ ಕರ್ಕ ಬಂದಿದ್ರು ಜನ ಸೇರಿದ್ರು ಅಲ್ಲಾ ಜನ ಕರ್ಕ ಬಂದಿದ್ರು ಬಲ ಪ್ರದರ್ಶನ ಮಾಡಿದ್ದಾರೆ ಕರ್ಕಬರ್ ಕಾಸಿದವರೆಲ್ಲ ಕರ್ಕ ಕಲೆ ಆಗಲ್ಲ ಪ್ರೀತಮ್ ಗೌಡ್ರು ಒಂದು ಲಕ್ಷ ಮತ ಪಡಿತೀನಿ ಅಂತ ಹೇಳೋರೆ ಪ್ರೀತಮ್ ಗೌಡ್ರೆ ವೈಟಿಂಗ್ ನೀವೆಷ್ಟು ಮತವನ್ನ ಪಡಿತೀರಿ ಅಂತ ನಾನು ಸವಾಲಾಗ್ತೀನಿ ಇವತ್ತು ಲಕ್ಷ ಪ್ರೀತಮ್ ಗೌಡ್ರು ಯಾವುದೇ ಕಾರಣಕ್ಕೂ ಒಂದು ಲಕ್ಷ ಮತಗಳನ್ನ ಪಡೆಯಲು ಸಾಧ್ಯವಿಲ್ಲ ಪ್ರೀತಮ್ ಗೌಡ್ರು ನಿಮ್ ಲೆಕ್ಕಾಚಾರ ಯಾವುದೇ ಕಾರಣಕ್ಕೂ ಒಂದು ಲಕ್ಷ ಮತವನ್ನು ಪಡೆಯಲು ಸಾಧ್ಯವಿಲ್ಲ ಹೇಗೆ ಹಾ ಸಾಧ್ಯ ಇಲ್ಲ ಇತಿಹಾಸದಲ್ಲೇ ಪಡೆದಿಲ್ಲ ಇತಿಹಾಸದಲ್ಲೇ ಎರಡು ಸಾವಿರದ ಎಂಟರ ಚುನಾವಣೆ ಪ್ರಕಾಶ್ಗೆ ಐವತ್ತೆರಡು ಸಾವಿರ ಓಟು ಇಲ್ಲ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆ ದೇವೇಗೌಡರಿಗೆ ಅರವತ್ಮೂರು ಸಾವಿರ ಓಟು ಬಂದಿಲ್ಲ ಹದಿಮೂರು ವಿಧಾನಸಭೆ ಚುನಾವಣೆ ಎಚ್ ಎಸ್ ಪ್ರಕಾಶ್ಗೆ ಅರವತ್ತೊಂದು ಸಾವಿರ ಓಟು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ದೇವೇಗೌಡರಿಗೆ ಅರವತ್ತೊಂದು ಸಾವಿರ ಓಟು ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಪ್ರೀತಮ್ ಗೌಡ್ರಿಗೆ ಅರವತ್ತ್ ಮೂರು ಸಾವಿರ ಓಟು ಇದೇ ಪುಣ್ಯಾತ್ಮನ್ ಪಾರ್ಟಿಲಿ ನಿಂತ್ಕೊಂಡಂತ ನ ಎ ಮಂಜು ಅರವತ್ತೈದು ಸಾವಿರ ಓಟು ಬಿಜೆಪಿಯಿಂದ ಲೋಕಸಭೆಯಲ್ಲಿ ಅದು ಹಾಸನ ವಿಧಾನಸಭೆಗೆ ಇವರು ಯಗನೇಶ್ ಪ್ರಜ್ವಲ್ ರೇವಣ್ಣ ಸಾವಿರ ಓಟು ಹ್ಮ್ ಅದೇ ಒಂದ್ ಲಕ್ಷ ತಕತ್ತಾರೆ ಇವರು ನಿಮ್ ಸವಾಲು ಬರ್ದಿಟ್ಕಳಿ ಇವತ್ತೇ ಪ್ರೀತಮ್ ಗೌಡ್ರು ಒಂದ್ ಲಕ್ಷ ಓಟ್ ಬರಲ್ಲ ಬಂದ್ರೆ ಬಂದ್ರೆನ್ ಬಂದ್ರೆ ಬಂದ್ರೇನು ಹೌದು ಮಹಾನಾಯಕ ಕ್ಷಮೆ ಕೇಳ್ತೀನಿ ನಾನು ಹ್ಮ್ ಹ್ಮ್ ಪ್ರೀತಮ್ ಗೌಡ್ರಿಗೆ ಒಂದು ಲಕ್ಷ ಮತ ಬರಲ್ಲ 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 ಒಂದು ಲಕ್ಷ ಓಟ್ ಇವ್ರಿಗೆ ಬರಬೇಕು ಅಂದ್ರೆ ಯೋಗಿಯವ್ರೆ ವೋಟು ಜಾಸ್ತಿ ಆಗ್ಬೇಕಲ್ಲಿ ಹ್ಮ್ ಒಂದು ಲಕ್ಷ ಓಟ್ ಇವ್ರಿಗೆ ಬಂದ್ರು ಜೆ ಡಿ ಎಸ್ ಒಂದ್ ನಲ್ವತ್ತು ಕಾಂಗ್ರೆಸ್ ಒಂದು ಇಪ್ಪತ್ತು ಆಪ್ ಅಂತ ಅನ್ಕೋಬೇಕು ಇಲ್ಲ ಪ್ರೀತಮ್ ಗೌಡರು ಆರ್ ಆರ್ ನಗರ ಟೈಪ್ ಬೆಂಗಳೂರು ಸೌತ್ ಟೈಪ್ ಯಶವಂತಪುರ ಟೈಪ್ ಯಲಾಂಕ ಟೈಪ್ ಐದೈದ ಲಕ್ಷ ವೋಟರ್ಸ್ ಇದ್ರೆ ಒಂದು ಲಕ್ಷ ಓಟ್ ಬರೋದು ಹಾಸನದಲ್ಲಿ ಅಷ್ಟು ಓಟ್ ಇಲ್ಲ ಹೌದು ಹಾಸನದಲ್ಲಿ ಅಷ್ಟು ಮತಗಳಿಲ್ಲ ಕಳೆದ ಬಾರಿಯಲ್ಲಿ ಮತ ಎಷ್ಟು ವೋಟಿಂಗ್ ಆಗಿತ್ತು ಅಂದ್ರೆ ಎರಡು ಲಕ್ಷದ ಹನ್ನೆರಡು ಸಾವಿರ ಓಟ್ ಇತ್ತು ಈ ಹಿಂದೆ ಒಂದು ಲಕ್ಷದ ಐವತ್ನಾಲ್ಕ ಸಾವಿರ ಓಟಿಂಗ್ ಆಗಿತ್ತು ಒಂದು ಲಕ್ಷದ ಅರ್ವತ್ ಸಾವಿರ ಓಟಿ ಆಗ್ಲಿ ಹೌದು ಒಂದ್ ಹತ್ತು ಸಾವಿರ ಈಗ ಅಗಿಲೇ ಯೋಗೇಶು ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಸೇರಿ ಬರೀ ಅರವತ್ತೈದು ಸಾವಿರ ಬರೋದು ಸಾಧ್ಯ ಅಲ್ಲ ಜಾಸ್ತಿ ಜಾಸ್ತಿ ಬರುತ್ತೆ ಬರುತ್ತೆ ಪ್ರೀತಮ್ ಗೌಡ್ರು ಒಂದು ಲಕ್ಷ ದಾಟ್ಬೇಕಾರೆ ರೇವಣ್ಣ ಭವಾನಿ ರೇವಣ್ಣ ಸಪೋರ್ಟ್ ಮಾಡ್ಬೇಕು ಪ್ರೀತಮ್ ಗೌಡ್ರಿಗೆ ಆಗತ್ತಾ ಯಾರಿಗೊತ್ತು ನಾನು ಸವಾಲ್ ಆಗ್ತೀನಿ ಧೈರ್ಯವಾಗಿ ಈಗ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ್ರಿಗೆ ಒಂದು ಲಕ್ಷ ಓಟ್ ಬರಲ್ಲ 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 ನೋಡೋಣ ಕೆಲವೇ ದಿನ ಬರಲ್ಲ ಬಂದರೆ ನಾನೊಂದು ಕ್ಷಮೆ ಕೇಳ್ತೀನಿ ನಾವು ಊಟ ಕೊಡ್ಸಿವಿ ಗೀಟ ಕೊಡ್ಸಿವಿ ಬೆಟ್ಟಿಂಗ್ ಕಟ್ಟಂಗಿಲ್ಲ ಅದು ನಾವೆಲ್ಲ ಸಣ್ಣವರ ಬಿಡ್ತೀವಿ ಆದರೂ ನಾವೇನು ಪ್ರೀತಮ್ ಗೌಡ್ರಷ್ಟು ಶ್ರೀಮಂತರಲ್ಲ ಹೌದು ಹೌದು ನಾನು ನೇರವಾಗಿ ಬಂದು ಸಮಯ ಕೇಳ್ತೀನಿ ಪ್ರೀತಮ್ ಗೌಡ್ರಿಗೆ ಪ್ರೀತಮ್ ಗೌಡ್ರೇ ನಾನು ನಿಮ್ಮ ಸಂಬಂಧಪಟ್ಟಾಗ ಹಾಗೆ ಒಂದು ಸುದ್ದಿ ಮಾಡಿದ್ದೆ ನೀವು ಒಂದು ಲಕ್ಷದಲ್ಲಿ ಗೆಲ್ಲಲ್ಲ ಅಂತ ನಾನು ಸವಾಲ್ ಹಾಕಿದ್ದೆ ನೀವು ಹೇಳಿದ್ರಿ ನಾನು ಸವಾಲ್ ಹಾಕಿದ್ದೆ ನೀವು ಗೆಲ್ಲಲ್ಲ ಅಂತ 1 ಲಕ್ಷ ಗೆಲ್ಲಲ್ಲ ಅಂತ ಹ್ಮ್ ಇದು ತಾಕತ್ ನಿಮ್ದು ಹ್ಮ್ ಇದನೋ ಕಟ್ ಮಾಡಲ್ಲ ಇದು ताकत ನಾನು ಇದನ್ನ ಕೇಳ್ತೀನಿ ಹ್ಮ್ ಯಸ್ ನಿಜ ಇದನ ಹಾಕಲಿ ನೀವು ಟೂ ವಿಂಡೋ ಆ ಕಲಿ ಅಂತಿರಲ್ಲ ನಾನು ಈ ವಿಡಿಯೋನ ಇರುತ್ತೆ ನಮ್ಮಲ್ಲಿ

ಯಾಕೆಂದ್ರೆ ರಾಜಕಾರಣದಲ್ಲಿ ಆತ್ಮವಿಶ್ವಾಸ ಇರಬೇಕು ಅತಿಯಾದ ಆತ್ಮವಿಶ್ವಾಸ ಆದ್ರೆ ರಾಜಕಾರಣದಲ್ಲಿ ಆತ್ಮಹತ್ಯೆಗಳಾಗುತ್ತವೆ ಪ್ರೀತಮ್ ಗೌಡ್ರ ಎಡವಟ್ಟುಗಳೇ ಇದು ಗೊತ್ತಿಲ್ಲ ಆದ್ರೆ ಈ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಆಸನದಲ್ಲಿ ಓಟ್ ಆಗ್ತಾರೆ ಅಂತಂದ್ರೆ ನಾನು ಕೂಡ ಹ್ಯಾಟ್ಸ್ ಆಫ್ ಪ್ರೀತಮ್ ಗೌಡ್ರ ಅನ್ಬಿಟ್ಟು ಪ್ಲೈಸರ್ ಅವತ್ತಿಂದ ಆಕದ್ ನಿಲ್ಸ್ತಿನಿ ನಾನು ನಮ್ಮ ಪಬ್ಲಿಕ್ ಟಿವಿ ಸರ್ ಟೈಪ್ ನಾರ್ಮಲ್ ಶರ್ಟಲ್ಲಿ ನೀವು ಓದ್ತೀನಿ ಅಷ್ಟೇ ಅಷ್ಟೇ ನ್ಯೂಸ್ ನಿಲ್ಸಕ್ಕಲ್ಲ ಆಮೇಲೆ ಹೌದು ಮರ್ಯಾದೆ ಆಮೇಲೆ ಎಸ್ ವೀಕ್ಷಕರೇ ಮುಗಿಸಿ ಹಾಸ್ಟ್ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ ಕಾಮೆಂಟ್ ಮಾಡಿ ಪ್ರತಿಷ್ಠಿತ ಕ್ಷೇತ್ರ ಹಾಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ವಿಡಿಯೋ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗ್ಬೇಕಂತ ಹೇಳಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರು ಗೋಟ್ ಹಾಕಬೇಡಿ ಹೋಗಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಣಲ್ಲಿ ಇರ್ತಾರೆ ನೋಡಿ ಪಟ್ಟಿ ಮಾಡಿ ಅಲ್ಲಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಅವ್ರು ಗೋಟ್ ಹಾಕಿ ಜಾತಿ ಧರ್ಮ ಪಕ್ಷ ಹಣ ನೋಡಕ್ ಹೋಗ್ಬೇಡಿ ಗುಣ ನೋಡಿ ಎಮ್ ಎಲ್ ಎ ಆಗುವ ಯೋಗ್ಯತೆ ಹರ್ಹತೆ ಇರೋರ್ ಓಟ್ ಹಾಕಿ ಇರೋರೆಲ್ಲ ವೇಸ್ಟರ್ನ್ ಮಕ್ಕಳೆ ಅಂತಂದ್ರೆ ನಿಮ್ ನಿಮ್ ಕ್ಷೇತ್ರಗಳಲ್ಲಿ ನೋಟಾಗಿ ಆಗಾಕಿ ಮತ ದಾನ ಮಾಡಿ ಮತ ಮಾರಾಟ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ